ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂತಹ ಎಣ್ಣೆಯನ್ನು ಮಾಡೋದನ್ನು ಕಲ್ತ್ಕೊಳ್ಳೋಣ. ಈ ಎಣ್ಣೆ ಯಾವುದಕ್ಕಾಗಿ? ಕೂದಲು ಬೆಳವಣಿಗೆಗಾಗಿ. ಹೇಗೆ ಮಾಡೋದು, ಯಾವುದ್ರಲ್ಲಿ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾವು ಇವತ್ತು ಬಳಕೆ ಮಾಡ್ತಾ ಇರತಕ್ಕಂತಹ ಪದಾರ್ಥ ಕೇವಲ 2-3 ಪದಾರ್ಥ ಮಾತ್ರ. ಆದರೆ ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಇದು ಸಹಾಯಕವಾಗುವಂಥದ್ದು. ಈಗ ನಾವು ಏನೇನು ಬಳಕೆ ಮಾಡ್ತಾ ಇದ್ದೀವಿ ನೋಡಿ. ಬೇವಿನ ಎಲೆ. ಅಯ್ಯೋ, ಬೇವಿನ ಎಲೆಯಲ್ಲಿ ಕೂದಲು ಬೆಳೆಯುತ್ತಾ ಅಂತ ತುಂಬ ಜನಕ್ಕೆ ಆಶ್ಚರ್ಯ ಆಗುತ್ತೆ. ಈ ಬೇವಿನ ಎಲೆಯಲ್ಲಿ ವಿಪರೀತವಾದ ಪ್ರೋಟೀನ್ ಇದೆ. ನಾವು ಪ್ರತಿನಿತ್ಯ ತಿನ್ನುವಂತಹ ಆಹಾರ ಪದಾರ್ಥಗಳಲ್ಲಿ ನಾವು ಎಷ್ಟೊಂದು ಸೊಪ್ಪುಗಳನ್ನು ಬಳಕೆ ಮಾಡ್ತೀವಲ್ವಾ, ಎಲ್ಲಕ್ಕಿಂತ ಅಧಿಕವಾದ ಪ್ರೋಟೀನ್ ಅಂಶ ಇರೋದು ಈ ಬೇವಿನಲ್ಲಿ. ಮತ್ತು ಈ ಬೇವು ಒಂದು ಚರ್ಮಕ್ಕೆ ಒಂದು ಅತ್ಯಂತ ಉತ್ತಮವಾದಂತಹ ಒಂದು ಚಿಕಿತ್ಸೆಗೆ ಬೇಕಾಗುವಂತಹ ಮೂಲಿಕೆ ಕೂಡ ಇದಾಗಿರುತ್ತೆ. ಹಾಗಾಗಿ ತಲೆಯ ಬುಡದಲ್ಲಿ ಹೊಟ್ಟೆ ಹೇಳೋದನ್ನು ಕೂಡ ತಪ್ಪಿಸತ್ತೆ. ತಲೆಯ ಬುಡ, ಕೂದಲಿನ ಬುಡ ಗಟ್ಟಿಯಾಗಿರೋದಕ್ಕೆ ಕೂಡ ಈ ಬೇವು ಸಹಾಯವನ್ನು ಮಾಡುತ್ತೆ. ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಬೇಕಾಗುವ ಪ್ರೋಟೀನ್ ಅಂಶವನ್ನೆಲ್ಲ ಇದು ಕೊಡುತ್ತೆ. ಇದರಲ್ಲಿ ಬೇಕಾದಷ್ಟು ಪೋಷಕಾಂಶಗಳು ಕೂಡ ಇದೆ. ಹಾಗಾಗಿ ಬೇವಿನ ಎಲೆ ಒಂದು ಅದ್ಭುತವಾದಂತಹ ಒಂದು ಕೂದಲು ಬೆಳವಣಿಗೆಗೆ ಬೇಕಾಗುವಂತಹ ಎಲ್ಲ ಅಂಶವೂ ಇದರಲ್ಲಿ ಇರತಕ್ಕಂಥದ್ದು. ಅದರಿಂದ ನಾವಿವತ್ತು ಬೇವಿನ ಎಲೆಯನ್ನು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಅಲೋವೆರಾ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಈ ಒಳಗಡೆ ಇರತಕ್ಕಂತಹ ತಿರುಳನ್ನು ನಾವು ತೆಗೆದಿಟ್ಕೊಂಡಿದ್ದೀವಿ. ಇದು ಕೂಡ ನಾವು ಎಣ್ಣೆಗೆ ಬಳಕೆ ಮಾಡುವಂತಹ ಪದಾರ್ಥವಾಗಿದೆ. ಇದರ ಜೊತೆಗೆ ನಾವು ಕೇವಲ ಕೊಬ್ಬರಿ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಶುದ್ಧವಾದಂತಹ ಕೊಬ್ಬರಿ ಎಣ್ಣೆಯನ್ನು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇವು ಮೂರೇ ಪದಾರ್ಥ ಇಟ್ಕೊಂಡು ಒಂದು ಒಳ್ಳೆಯ ಎಣ್ಣೆಯನ್ನು ಮಾಡೋಣ, ಕೂದಲನ್ನು ಸೊಂಪಾಗಿ ಬೆಳೆಸೋದಕ್ಕೆ ಸಹಾಯವನ್ನು ಮಾಡೋಣ. ಹಾಗಾದರೆ ಹೇಗೆ ಮಾಡೋದು ಅದನ್ನು ಮೊದಲು ಕಲ್ತ್ಕೊಳ್ಳೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಣ. ಕೊಬ್ಬರಿ ಎಣ್ಣೆಯನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ಕರಗಿದ ಮೇಲೆ ಸ್ವಲ್ಪ ಇದಕ್ಕೆ ಬೇವಿನ ಎಲೆಯನ್ನು ಮತ್ತು ಅಲೋವೆರಾ ಇದೆ ಅಂದರೆ ಲೋಳೆಸರ. ಈ ಲೋಳೆಸರ ಒಂದು ಅದ್ಭುತವಾಗಿರ್ತಕ್ಕಂತಹ ಔಷಧೀಯ ಗುಣ ಇರುವಂತಹ ಸಸ್ಯ. ಚರ್ಮದಲ್ಲಿ ಏನಾದರೂ ದೋಷ ಬಂದರೆ ಕೇವಲ ಅಲೋವೆರಾ ತೆಗೆದು ಮುಖಕ್ಕೆಲ್ಲ ಚೆನ್ನಾಗಿ ಉಜ್ಜಿಕೊಳ್ತಾ ಬಂದರೆ ಮುಖದಲ್ಲಿ ಇರತಕ್ಕಂತಹ ಕಲೆಗಳು ಹೋಗುತ್ತೆ, ಮತ್ತು ಮೊಡವೆ ಗುಳ್ಳೆಗಳು ಬರೋದು ಕೂಡ ತಪ್ಪತ್ತೆ. ಚರ್ಮ ಒಂದು ರೀತಿ ಕಾಂತಿಯುಕ್ತವಾಗೋದಕ್ಕೆ ಸಹಾಯ ಆಗುತ್ತೆ. ಹೊರಗಡೆ ಓಡಾಡುವಾಗೆಲ್ಲ ಬೇಕಾದಷ್ಟು ಈ ಪೊಲ್ಯೂಷನ್ನಿಂದಾಗಿ ಎಲ್ರಿಗೂ ಕೂಡ ಚರ್ಮದಲ್ಲಿ ನಾನಾ ರೀತಿಯ ಸೋಂಕುಗಳು ಬರೋದು ಸಹಜವಾಗಿರುತ್ತೆ. ಅದರಿಂದಾಗಿ ಕೂಡ ಎಷ್ಟೋ ಜನಕ್ಕೆ ಹೊರಗಡೆ ಓಡಾಡೋವಂಥವ್ರಿಗೆ ಹೆಲ್ಮೆಟ್ ಹಾಕ್ಕೊಂಡು ಓಡಾಡೋವಂಥವ್ರಿಗೆ ಕೂದಲು ಬಹಳ ಬೇಗ ಬೇಗ ಉದುರುತ್ತೆ. ಅದಕ್ಕೆ ಕೂಡ ಅಲೋವೆರಾದಲ್ಲಿ ಒಳ್ಳೆಯ ಔಷಧಿ ಇದೆ. ಹಾಗಾಗಿ ನಾವು ಇವತ್ತು ಇದನ್ನು ಕೂಡ ಬಳಕೆಯನ್ನು ಮಾಡ್ತಾ ಇದ್ದೀವಿ.
ಇದಕ್ಕೆ ನಾವೀಗ ಈ ಅಲುವೆರದ ಅಂದರೆ ಲೋಳೆ ಸಾರದ ತುಣುಕುಗಳನ್ನು ಇದಕ್ಕೆ ಹಾಕ್ತಾ ಇದ್ದೀವಿ. ಮತ್ತು ಇದರ ಜೊತೆಗೆ ಸ್ವಲ್ಪ ಬೇವಿನ ಎಲೆಯನ್ನು ಕೂಡ ಹಾಕ್ಕೊಡ್ತಾ ಇದ್ದೀವಿ. ಇದು ಒಂದು 5 ನಿಮಿಷಗಳ ಕಾಲ ಕುದಿಬೇಕು. ಇದು ಕುದ್ದ ನಂತರ ಸ್ವಲ್ಪ ಇದನ್ನು ಶೋಧಿಸ್ಕೊಂಡು ಒಂದು ಗಾಜಿನ ಶೀಷೆಗೆ ಹಾಕಿ ಎತ್ತಿಟ್ಕೊಳ್ತಕ್ಕಂಥದ್ದು. ಪ್ರತಿನಿತ್ಯದಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀವಲ್ವ, ಆ ಜಾಗಕ್ಕೆ ಬೇಕಾದರೆ ನಾವು ಇದನ್ನು ಎಣ್ಣೆಗೆ ತಲೆ ಕೂದಲನ್ನು ಬಾಚೋದಕ್ಕೆ ಉಪಯೋಗಿಸ್ಕೋಬಹುದು. ಹಾಗಿಲ್ಲ ಅಂದ ಪಕ್ಷದಲ್ಲಿ ಕನಿಷ್ಠ ವಾರದಲ್ಲಿ 2 ಬಾರಿ ಆದರೂ ಕೂಡ ಈ ಎಣ್ಣೆಯನ್ನು ಬಳಕೆ ಮಾಡೋದ್ರಿಂದ ಕೂದಲು ಸೊಂಪಾಗಿ ಸೊಗಸಾಗಿ ಬೆಳೆಯೋದಕ್ಕೆ ಸಹಾಯವಾಗುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನೇನು ಮಾಡೋದು, ತೆಗೆದು ನೇರವಾಗಿ ಶೋಧಿಸ್ಕೊಳ್ಳುವಂಥದ್ದು. ಸಮಯ ಇದ್ದಾಗ ಇದನ್ನು ಹೀಗೆ ಆರೋದಕ್ಕೆ ಬಿಸಿ ಎಣ್ಣೆಯಲ್ಲಿ ಹಾಗೆ ಬಿಟ್ಬಿಡಬೇಕು. ಅದು ತಾನಾಗಿ ಆರಿದ ನಂತರ ಶೋಧಿಸ್ಕೊಂಡ್ರೆ ಇನ್ನೂ ಅದರಲ್ಲಿರುವಂಥ ಎಲ್ಲ ಸಾರವು ಕೂಡ ಎಣ್ಣೆಗೆ ಬಂದಿರುತ್ತೆ. ಹಾಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಸಮಯ ಇಲ್ಲ ಅಂದಾಗ ಹಾಗೆಯೇ ಶೋಧಿಸಿ ಬೇಕಾದರೂ ಇಟ್ಕೊಳ್ಬಹುದು. ಈಗ ನಾವು ಇದನ್ನು ಶೋಧಿಸ್ಕೊಳ್ತಾ ಇದ್ದೀವಿ. ಆಹಾಹ, ಘಮ 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 ಅಂತ ಕೊಬ್ಬರಿ ಎಣ್ಣೆ ವಾಸನೆ ಬರ್ತಾ ಇದೆ. ಭಾಳ ಚೆನ್ನಾಗಿದೆ ಎಣ್ಣೆ ಇದು. ಈ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಕೊಂಡು, ದಿನನಿತ್ಯ ಹಚ್ಚೋಕ್ಕೆ ಇಷ್ಟ ಆಗಲ್ಲ ಅನ್ನೋವಂಥವ್ರು ಹಿಂದಿನ ದಿವಸ ಸಾಯಂಕಾಲನೇ ಈ ಎಣ್ಣೆನ ತಲೆಗೆ ಚೆನ್ನಾಗಿ ಹಚ್ಕೊಂಡು ಬಿಟ್ಬಿಡಿ. ಮಾರನೇ ದಿವಸ ಬೆಳಿಗ್ಗೆ ತಲೆ ಬೇಕಾದ್ರೆ ಸ್ವಚ್ಛ ಮಾಡ್ಕೊಳ್ಳಿ. ಈ ರೀತಿ ನೀವು ಉಪಯೋಗ ಮಾಡ್ತಾ ಬಂದರೆ ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಎಷ್ಟು ಸುಲಭ ಎಲ್ಲವೂ, ಯಾವುದು ಕೂಡ ನಮಗೆ ಖರ್ಚಿನ ಒಂದು ಸಮಸ್ಯೆಯೂ ಇಲ್ಲ. ಸರಳವಾಗಿ ಮಾಡಿಕೊಳ್ತಕ್ಕಂತಹ ಒಂದು ವಿಧಾನದಲ್ಲಿ ಕೂದಲ ಬೆಳವಣಿಗೆಗೆ ಒಂದು ಎಣ್ಣೆಯನ್ನು ಮಾಡಿ ತೋರಿಸಿದ್ದೀನಿ. ನೀವು ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಹಂಚಿಕೊಳ್ಳಿ, ಎಲ್ಲರೂ ಕೂಡ ತಿಳ್ಕೊಳ್ಳಿ. ಯಾಕೆಂದರೆ ಎಲ್ಲರೂ ಪೊಲ್ಯೂಷನ್ನಲ್ಲಿ ಓಡಾಡೋದ್ರಿಂದ ಕೂದಲು ಉದುರುವ ಸಮಸ್ಯೆ ಇತ್ತೀಚೆಗೆ ಜಾಸ್ತಿನೇ ಇದೆ. ಹಾಗಾಗಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಎಣ್ಣೆ ರೆಡಿಯಾಗಿದೆ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೆ ನಮಸ್ತೆ.